ಅನಾಮಿಕ ಆ ಫೈಲ್ ಕೊಡಿಲಿ. ಬೇಡ ಜಾನ್ಕಿ, ಅದು ಈ ಫೈಲು ಕೊಡು ಅಂದ. ಜಾನ್ಕಿ, ಏನದು ಕೊಡಿಲಿ? ಏನಣ್ಣ ಇದು? ಅಪ್ಪ, ಇನ್ನೊಂದು ಮದುವೆ ಆಗಿದ್ಯಾ? ರಾಘವ್, ರಾಘವ್ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಎಲ್ಲೋ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ನಾನು ನಿಮಗೆ ಅವತ್ತೇ ಹೇಳಿದ್ನಲ್ಲ, ಅನಂತ ಮೂರ್ತಿ ಅಂಕಲ್ ಮೇಲೆ ನೋಡಿದ ಫೋಟೋ ಇದೆ ಅದು. ಎಲ್ರಿಗೂ ಮೋಸ ಮಾಡಿದ್ದಾರ ರಾಘವ್? ಏನು ಅಂತ ಮಾತಾಡ್ತಿದ್ದೀರಾ? ಏನೇನು ಯೋಚನೆ ಮಾಡಿ ಮನಸ್ಸು ಕೆಡಿಸ್ಕೋಬೇಡಿ. ಅಪ್ಪಾಜಿ ಬರ್ಲಿ, ಮಾತಾಡೋಣ. ಅವತ್ ನಾವು ಆಶ್ರಮಕ್ಕೆ ಹೋದಾಗ ಆಗ ನಮ್ಗೆ ಈ ಫೈಲ್ ಸಿಕ್ಕಿರ್ಲಿಲ್ಲ. ಅನಂತ ಮೂರ್ತಿ ಅಂಕಲ್ಗೆ ಏನೋ ಅನುಮಾನ ಬಂದಿತ್ತು ಅನ್ಸುತ್ತೆ. ಅದಕ್ಕೆ ಅವ್ರು ಈ ಫೈಲ್ನ ಅಪ್ಪಾಜಿ ಕೊಟ್ಟಿದ್ದಾರೆ ಅನ್ಸುತ್ತೆ. ನಾನು ಮೊದಲನೇ ಸಲ ಅವ್ರ ಮನೆಗೆ ಹೋದಾಗ ಅಲ್ಲಿದ್ದು ಇದೇ ಫೋಟೋ. ಏನರ್ಥ ಜಾನ್ಕಿ? ಅಪ್ಪ ಬೇಕು ಅಂತಾನೆ ಅವ್ರು ಇನ್ನೊಂದು ಮದುವೆ ಆಗಿರೋದನ್ನ ಆ ಲಕ್ಷ್ಮಿ ಅನ್ನೋರು ವಿಚಾರನ ನಮ್ಮಿಂದ ಮುಚ್ಚಿಟ್ರು ಅಂತ ಆಯ್ತು. ಅಥರೇ ನಮಿಕ, ನಿಂಗೆ ಹೇಗೆ ಈ ಫೈಲ್ ಸಿಕ್ತು? ಏನು ಹೇಳಿ, ನಾನು ನನಗೆ ಈ ರೀತಿ ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಿದ್ದು ಒಂದು ರಹಸ್ಯ ಇದೆ, ಅದೆಲ್ಲದೂ ಒಂದು ಫೈಲಲ್ಲಿದೆ. ಆ ಫೈಲು ಮಾವ ಅವ್ರ ರೂಮಲ್ಲಿ ಬಚ್ಚಿಟ್ಟಿದ್ದಾರೆ ಅಂತ ಒಂದು ಅನಾನಿಮಸ್ ಕಾಲ್ ಬಂತು. ನಾನು ಮೊದಲು ನಂಬಿರ್ಲಿಲ್ಲ, ಆದರೂ ಕುಟುಂಬದ ಶ್ರೇಯಸ್ಗೆ ಯಾವುದಕ್ಕೂ ಒಂದ್ಸಲಿ ಹೋಗಿ ನೋಡ್ಬಿಡೋಣ ಅಂತ ಹೋಗಿ ಹುಡುಕ್ತೆ. ಈ ಫೈಲ್ ಸಿಕ್ತು ಅಂದ್ರೆ ನಿನಗೂ ಅದೇ ತರ ಕಾಲ್ ಬರ್ತಿತ್ತ? ನಿನಗೂ ಬರ್ತಿತ್ತ ಅಂದ್ರೆ ನಿಮಗೂ ಬರ್ತಿತ್ತ? ಇದನ್ನೆಲ್ಲ ಯಾರು ಮಾಡ್ತಿರೋದು? ಆ ವಿಷಯ ಬಿಡ. ಈ ಫೈಲ್ ನೋಡಿದ್ರೆ ಅವ್ರು ಹೇಳಿದ ನಿಜ ಅಂತ ಆಯ್ತಲ್ಲ, ಯಾಕೆ ಹೀಗೆ ಮಾಡಿದ್ರು? ನಾಳೆ ಅಪ್ಪ ಬರ್ತಾರಲ್ವಾ, ಅಪ್ಪಂಗ್ ಕೇಳೋಣ. ಅವ್ರು ಯಾಕೆ ಹೀಗೆ ಮಾಡಿದ್ರು, ಅಮ್ಮ ಯಾಕೆ ಮೋಸ ಮಾಡಿದ್ರು ಅಂತ. ಏ ಯಾಕೋ ರಮಣ ಇನ್ನೂ ಆಫೀಸಿಗೆ ಹೋಗಿಲ್ವಾ? ಅಪ್ಪ ಕೇಳಿದ್ ಕೇಳಿಸ್ಲಿಲ್ವಾ, ಹಾಗೆ ಹೋಗ್ತಿದ್ಯಾ? ಅಮ್ಮ ದರ್ಶನ ಎಲ್ಲ ಚೆನ್ನಾಗಾಯ್ತೇನೆ. ಓಮ್ಮ, ಎಲ್ಲ ಕಡೆ ದರ್ಶನ ಚೆನ್ನಾಗಾಯ್ತು, ಹರಕೆನೂ ಚೆನ್ನಾಗಿ ತೀರ್ತು. ಈಗ ನನ್ ಮನ್ಸಿಗೆ ನೆಮ್ಮದಿ ಆಯ್ತು. ತಗೊಂಡು ಅಲ್ಲ, ಯಾರು ಕಾಣಿಸ್ತಾ ಇಲ್ಲ? ಜಾನಕಿ, ರಾಘವ, ಖುಷಿ ಎಲ್ಲ ಇಲ್ಲಿದ್ದಾರೆ. ಜಾನಕಿ, ರಾಘವ, ಇಷ್ಟು ದಿನ ನಾನು ಕಾಯ್ತಾ ಇದ್ದ ಗಳಿಗೆ ಕೊನೆಗೂ ಬಂದಾಯ್ತು. ಖುಷಿನೂ ಕಾಣಿಸ್ತಿಲ್ಲ. ಅತ್ತೆ ಖುಷಿ ಸ್ಪೆಷಲ್ ಕ್ಲಾಸ್ ಇದೆ ಅಂತ ಬೆಳಗ್ಗೆನೆ ಹೊರಟು. ರಾಘವ ಜಾನಕಿಯಲ್ಲಿ ಗೊತ್ತಿಲ್ಲ ಮಾವ, ಬೆಳಗ್ಗೆಯಿಂದ ರಾಘವ್ ಬಾವ ಜಾನಕಿ ಮನೇಲಿ ಕಾಣಿಸ್ತಾ ಇಲ್ಲ. ಅವರಿಬ್ರು ಬೆಳಿಗ್ಗೆನೆ ಎಲ್ಲೋ ಹೋಗಿದ್ದಾರೆ, ಫೋನ್ಗೂ ಸಿಗ್ತಾ ಇಲ್ಲ. ನೀವೆಲ್ಲ ವಿಚಿತ್ರವಾಗಿ ಆಡ್ತಾ ಇದ್ದೀರಾ ರಮಣ, ಏನಾಯ್ತು? ನನಗ್ ಗೊತ್ತಿಲ್ಲ, ಅಣ್ಣ ಬಂದ್ಮೇಲೆ ನೀವು ಅವನ್ನೇ ಕೇಳಿ. ಯಾಕೋಕಂದ, ಏನಾಯ್ತು? ಅಮ್ಮ ಯಾಕೆ ಎಲ್ಲರೂ ಒಂಥರ ಇದ್ದಾರೆ? ನನಗೂ ಗೊತ್ತಿಲ್ಲಮ್ಮ. ಒಳ್ಳೆ ಕಥೆ ಆಯ್ತಲ್ಲ, ಮನೇಲಿ ಮದುವೆ ಕಾರ್ಯಕ್ರಮ ಎಲ್ಲ ಚೆನ್ನಾಗಿ ನಡೀತು ಅಂತ ನಾವು ದೇವಸ್ಥಾನಕ್ಕೆ ಹೋಗಿ ಬಂದರೆ ನೀವೆಲ್ಲ ವಿಚಿತ್ರವಾಗಿ ಆಡ್ತಾ ಇದ್ದೀರಾ, ಮನೆ ಸ್ಮಶಾನ ಥರ ಕಾಣ್ತಾ ಇದೆಲ್ಲ. ಮನೆನ ಸ್ಮಶಾನ ಮಾಡಿದವ್ರು ಯಾರು?
ರಿಷಿ ಚೈತ್ರ ಒಳಗೆ ನೋಡಿರಿ. ಅವ್ರು ನಮ್ಮ ಮನೆ ಹೊಸಲು ದಾಟಿ ಒಳಗೆ ಬರೋ ಹಾಗಿಲ್ಲ ಅಂತ ಎಷ್ಟು ಸಲ ಹೇಳಿದ್ದೀನಿ. ಯಾರಿಗೂ ಹೆದರೋ ಅವಶ್ಯಕತೆ ಇಲ್ಲ. ರಿಷಿ ಚೈತ್ರ ಬನ್ನಿ ಒಳಗೆ. ರಾಘವ ಏನ್ ಮಾಡ್ತಾ ಇದೀಯ ನೀನು? ರಾಘವ ಏನಾಯ್ತು ಕಂದ? ರಿಷಿ ಚೈತ್ರ ಮನೆಗೆ ಬಂದಿರೋದು ನನಗೂ ಖುಷಿನೇ, ಆದರೆ ಇಷ್ಟು ವರ್ಷಗಳಲ್ಲಿ ಒಂದ್ಸಲನೂ ನೀನು ನಿಮ್ಮ ಅಪ್ಪನ ಮಾತನ್ನು ಮೀರ್ದವನಲ್ಲ. ಇವತ್ತು ಏನಾಯ್ತು ಕಂದ? ಒಂದು ದಿನ ನಾವು ಮನೇಲಿ ಇಲ್ಲದೆ ಇದ್ದದಕ್ಕೆ ಎಷ್ಟು ವ್ಯತ್ಯಾಸ ಆಯಿತು ನೋಡಿದ್ಯಾ ಸಾವಿತ್ರಿ. ಮಕ್ಕಳೇ ಶತ್ರುಗಳಾಗೋದು ಅನ್ನೋದು ಇದಕ್ಕೇ ಇರಬೇಕು. ಯಾಕೋ ಹೇಗೆ ಹೊಟ್ಟೆ ಉರಿಸ್ತಿದ್ಯಾ? ಏನಾಯ್ತು? ರಿಷಿನ ಇಷ್ಟು ದಿನ ಮನೆಯಿಂದ ಆಚೆ ಇಟ್ಟಿದ್ ಯಾಕಮ್ಮ? ನಮ್ಮಿಷ್ಟಕ್ಕೆ ವಿರುದ್ಧವಾಗಿ ಮದುವೆ ಮಾಡಿಕೊಂಡು ನಮ್ಮ ಮನೆ ಮರ್ಯಾದೆ ಕಳೆದಿದ್ದಾನೆ. ಅದಕ್ಕೆ ಅವನು ಇಷ್ಟಪಟ್ಟಿರೋ ಹುಡುಗಿನ ಮದುವೆ ಆದರೆ ಅದು ತಪ್ಪು, ಆದರೆ ಒಬ್ರು ಎರಡೆರಡು ಮದುವೆ ಆಗಿದ್ದಾರೆ ಅದು ತಪ್ಪಲ್ವಾ? ಏನು ಮಾತಾಡ್ತಿದ್ಯಾ? ಯಾರ ಮದ್ವೆ? ಏನ್ ಕತೆ? ನಿಮ್ಗೆ ಹೇಗೆ ಸಿಕ್ತು? ಯಾಕಪ್ಪಾಜಿ, ಯಾಕೆ ಇದನ್ನ ನಂಗೆ ಇಷ್ಟು ವರ್ಷ ನಮ್ಮಿಂದ ಮುಚ್ಚಿಟ್ರೆ? ಇವ್ರು ನಿಂಗೆ ಮೋಸ ಮಾಡಿದಾರಮ್ಮ. ನಿಮ್ಗೆ ಮದುವೆ ಆಗೋದಕ್ಕಿಂತ ಮುಂಚೆ ಇನ್ನೊಂದು ಮದುವೆ ಆಗಿದಾರಮ್ಮ. ನಮ್ಮಪ್ಪ ಫ್ಯಾಮಿಲಿ ಮ್ಯಾನ್, ತುಂಬ ಒಳ್ಳೆ ಮನುಷ್ಯ, ಯಾರಿಗೂ ಯಾವತ್ತೂ ಸುಳ್ಳು ಹೇಳಲ್ಲ, ಮೋಸ ಮಾಡಲ್ಲ ಅಂತ ಅನ್ಕೊಂಡಿದ್ದೆ. ಆದರೆ ಎಲ್ಲ ಸುಳ್ಳಾಗೋಯ್ತು. ಬರೀ ಸುಳ್ಳು, ಬರೀ ಮೋಸ. ಮೋಸ ಮಾಡ್ಬಿಡ್ರಿ ನೀವು. ತಲೆ ಕೆಟ್ಟಿದ್ದೀನೋ ನಿನ್ಗೆ? ದೇವ್ರಂತ ನಿಮ್ಮಪ್ಪನ ಬಗ್ಗೆ ಹೀಗೆಲ್ಲ ಮಾತಾಡೋಕೆ ಹೇಗೆ ಮನ್ಸು ಬಂತ? ನೋಚಿಕೆ ಆಗಲ್ವಾ ನಿನ್ಗೆ? ಸಾವಿತ್ರಿ, ಸಾವಿತ್ರಿ ಬಿಡು, ಅವನ್ನ ಬಿಡು, ಬಿಡು. ನೋಡಿದ್ರೇನ್ರಿ ಅವನ್ ಮಾತಾಡೋದನ್ನ? ಇಷ್ಟು ದೊಡ್ಡವನಾಗ್ಬಿಟ್ಟಿದ್ದಾನೆ ನಿಮ್ ಬಗ್ಗೆ ನೀವು ಮಾತಾಡೋಷ್ಟು ದೊಡ್ಡವನಾಗ್ಬಿಟ್ಟಿದ್ದಾನ್ರಿ ಅವನು. ಅಮ್ಮ, ನಿಂಗೇನು ಅನಿಸ್ತಿಲ್ವಾ? ಇಷ್ಟು ದೊಡ್ಡ ವಿಷಯನ ನಿನ್ನಿಂದ ಮುಚ್ಚಿಟ್ಟಿದ್ದಾರೆ. ನೀವು ಹೇಳಿ, ನನ್ನ ಅಮ್ಮಂಗೆ ಯಾಕೆ ಮೋಸ ಮಾಡಿದ್ರಿ? ಯಾಕೆ ಎರಡನೇ ಮದುವೆ ಆದ್ರಿ? ಹೇಳ್ತೀನಿ ರಾಘವ. ಅದು ನಾನು ಬೇಡ. ನಿಮ್ದಮ್ಮ ಯಾತಿನೇನು ಹೇಳ್ಬೇಡಿ, ರಾಘವ್ಗೆ ನಾನು ಅರ್ಥ ಮಾಡಿಸ್ತೇನೆ. ಅಂದ್ರೆ ನಿಮ್ಗಿದೆಲ್ಲ ಮೊದ್ಲೇ ಗೊತ್ತಾ? ಏನಮ್ಮ ಹೇಳ್ತಿದ್ಯಾ, ನಿಂಗೆಲ್ಲ ಗೊತ್ತಿತ್ತ? ಎಲ್ಲ ಗೊತ್ತಿದ್ದು ಯಾಕಮ್ಮ ಸುಮ್ಮನಿದ್ದೆ? ಇವ್ರು ಯಾಕೆ ಮೋಸ ಮಾಡಿದ್ರು ಅಂತ ಕೇಳಿಲ್ವಾ? ಆ ಲಕ್ಷ್ಮಿ ಯಾರು ಅಂತ ತಿಳ್ಕೊಳ್ಳಿಲ್ವಾ? ಯಾಕಮ್ಮ ಸುಮ್ಮನಿದ್ದೆ ಹೇಳಮ್ಮ. ಯಾಕಂದ್ರೆ ಅವಳಿಗೆ ಒಂದನ್ನು ಕಳ್ಕೊಳ್ಳೋ ಮನಸ್ಸಿರಲಿಲ್ಲ ರಾಘವ. ಅಪ್ಪಾಜಿ ಏನ್ ಹೇಳ್ತಿದ್ದೀರ? ಲಕ್ಷ್ಮಿ ಅವ್ರ ವಿಷಯ ತಿಳ್ಕೊಳ್ಳೋದಕ್ಕೂ ಅಮ್ಮ ರಾಘವನ ಕಳ್ಕೊಳ್ಳೋದಕ್ಕೂ ಏನ್ ಸಂಬಂಧ? ಸಂಬಂಧ ಇದೆ ಜಾನಕಿ. ಲಕ್ಷ್ಮಿ ನನ್ನ ಮೊದಲನೇ ಹೆಂಡತಿ ಅನ್ನೋ ವಿಷಯ ಸಾವಿತ್ರಿ ಗೊತ್ತು. ಬೇರೆ ಯಾರಿಗೂ ಗೊತ್ತಿಲ್ಲದೆ ಇರೋ ಒಂದು ವಿಷಯ ಅಂದ್ರೆ ರಾಘವ ಸಾವಿತ್ರಿ ಮಗ ಅಲ್ಲ, ಲಕ್ಷ್ಮಿ ಮಗ. ಅಪ್ಪಾಜಿ ದಯವಿಟ್ಟು ಹೀಗೆ ಹೇಳ್ಬೇಡಿ, ಅದನ್ನು ತಡ್ಕೊಳ್ಳೋ ಶಕ್ತಿ ನಮಗೂ ಇಲ್ಲ, ರಾಘವಗೂ ಇಲ್ಲ. ಅಪ್ಪ ಹೇಳ್ತಿರಂದ್
ನಿಜನಾ? ನಿಮ್ಮ ಮಗನೇ ಅಲ್ವಾ? ಶಿಶು ಬಿಡ್ತಾನ? ನೀನ್ ನನ್ ಮಗನೇ ಕಣೋ, ನೀನ್ ನನ್ ಮಗನೇ ಕಣೋ, ನೀ ನನ್ ಮಗನೇ. ಎಂತ ಕೆಲಸ ಮಾಡ್ಬಿಟ್ರಿ ನೀವು? ಇಷ್ಟು ವರ್ಷಗಳು ಹೊಟ್ಟೆಗೆ ಬಚ್ಚಿಟ್ಕೊಂಡಿದ್ ಸದ್ಯ ಆಚೆ ಹಾಕ್ಬಿಟ್ರಲ್ಲ. ನನ್ ಮಗನ್ನ, ನನ್ ಮಗನ, ನನ್ ಮಗ ಅಲ್ಲ ಅಂತ ಹೇಳ್ಬಿಟ್ರಲ್ಲ ಅವನಿಗೆ. ಹೇಳ್ಬೇಕು ಅಂತ ನನಗೂ ಇರ್ಲಿಲ್ಲ ಸರ್. ಆದ್ರೆ ಏನ್ ಮಾಡ್ಲಿ, ಅವನು ಅವನ ಸತ್ಯ ಏನು ಅಂತ ಕೇಳ್ದ, ಹೇಳಲೇಬೇಕಾಯ್ತು. ಸಾವಿತ್ರಿ, ನೀನು ಅವನ ಹೆತ್ತ ತಾಯಿ ಅಲ್ಲ ಅನ್ನೋದೇ ನಿಜ ತಾನೆ? ನೋಡ್ಕಂತ ನಿನ್ ಯಾವ ಮಾತು ಕೇಳ್ಬೇಡ. ನಿನ್ ನನ್ ಮಗನೇ ಕಣೋ, ನಿನ್ನ ಹೆತ್ತಿಲ್ಲ ಅಂದ ಮಾತ್ರಕ್ಕೆ. ಇಷ್ಟು ವರ್ಷಗಳು ನಾನ್ ನಿನಗ್ ತೋರಿಸಿದ ಪ್ರೀತಿ ವಾತ್ಸಲ್ಯ, ನೀ ನನಗ್ ಕೊಟ್ಟ ಪ್ರೀತಿ, ಇದೆಲ್ಲ ಸುಳ್ಳಾಗ್ಬಿಡುತ್ತೇನೋ? ನೀ ನನ್ ಮಗ, ನೀನ್ ಯಾವತ್ತಿದ್ರು ನನ್ ಮೊದಲನೇ ಮಗ. ನಿನ್ನ ರಾಘವ, ನಿನ್ನ ರಾಘವ ಕಂದ. ಗರಿ ನಿಧನಿ ಸಾರಿ, ಗರಿ ನಿಧ ದರಿ ನಿಜ ಸರಿ. ಯಾರ್ ಏನ್ ಬೇಕಾದ್ರೂ ಹೇಳಿ, ಆದ್ರೆ ನೀನು ನಮ್ಮ ಅಣ್ಣ. ಯಾವ್ದೇ ಕಾರಣಕ್ಕೂ ನಾವು ನಿನ್ನ ಬಿಟ್ಕೊಡಲ್ಲ. ನೀ ಸುಮ್ನೆ ಏನೇನು ಅನ್ಕೊಂಬೇಡ. ಇದೇ ಕಾರಣಕ್ಕೆ ನಾನು ಇಷ್ಟು ವರ್ಷ ಇದನ್ನ ನಿನ್ನಿಂದ ಮುಚ್ಚಿಟ್ಟಿದ್ದೆ. ಏನಾದ್ರೂ ಮಾತಾಡು. ಅಂದ್ರೆ ಇಷ್ಟು ದಿನ ಇದ್ದ ರಾಘವನೇ ಸುಳ್ಳು, ಅವನ ಅಸ್ತಿತ್ವನೇ ಸುಳ್ಳು ಅಂತಾಯ್ತು. ಯಾಕೋ ಹಾಗೆ ಹೇಳ್ತೀಯ? ನಿನ್ನ ಅಸ್ತಿತ್ವ ಹೇಗೋ ಸುಳ್ಳಾಗತ್ತೆ. ನೀ ನನ್ನ ಮಗ ಕಣೋ, ನನ್ನ ಮಗ, ಅದೇ ನಿನ್ನ ಅಸ್ತಿತ್ವ. ಲಕ್ಷ್ಮಿ ಅಕ್ಕ, ಲಕ್ಷ್ಮಿ ಅಕ್ಕ ನಿನ್ನ ಹೆತ್ತಿರ್ಬೋದು, ಆದ್ರೆ ನಿನ್ನ ಸಾಕಿ ಬೆಳೆಸ್ದವಳು ನಾನು ಕಣೋ. ಈಗ ಈ ಸತ್ಯ ಗೊತ್ತಾದ ತಕ್ಷಣ ರಘುವ, ಈ ಅಮ್ಮನ ದೂರ ಮಾಡ್ತೀನೋ. ಯಾರು ಏನೇ ಹೇಳಿದ್ರು ನೀ ನನ್ನ ಮಗ ಕಣ, ನೀ ನನ್ನ ಮಗ, ಅದೇ ಸತ್ಯ. ನನ್ನ ಬಿಟ್ಟು ಹೋಗಲ್ಲ ತಾನೆ ಅಮ್ಮ? ಈ ತಾಯಿನ ಬಿಟ್ಟು ಮಗ ಎಲ್ಲಿಗಮ್ಮ ಹೋಗ್ತಾನೆ? ಕೃಷ್ಣ ತಾಯಿ ದೇವಕ್ಕೇನೆ ಇರ್ಬೋದು, ಆದ್ರೆ ಅವನ ತಾಯಿ ಅಂದಾಗ ನಮಗೆ ಮೊದಲು ನೆನಪಾಗದು ಯಶೋಧನೆ ತಾನೆ. ನನ್ನ ಹೆತ್ತ ತಾಯಿ ಎದುರುಗಡೆ ಬಂದ ನಿಂತರು, ನನಗೆ ನೀನೇ ನನ್ನಮ್ಮ. ನೀವ್ ಈ ಮನೆ ಮಗನೇ ಅಲ್ವಾ? ಮನೆ ಮಗ ಅಲ್ದ ಅವನ್ಗೆ ನಡು ಮನೆಯಲ್ಲಿ ರಾಜ್ಯಭಾರ. ಆದ್ರೆ ನಿಜವಾದ ಮನೆ ಮಗನ್ನೇ ಹೊರಗಡೆ ಹಾಕಿದ್ರಲ್ಲ, ಇದೆಂಥ ನ್ಯಾಯ? ಶಟ್ ಅಪ್. ಇಷ್ಟು ವರ್ಷ ಬಚ್ಚಿಡಿದ ಸತ್ಯ ಇವಾಗ ಹೇಗೆ ಆಚೆ ಬಂತು ಅಂತ ಗೊತ್ತಾ ನಿಮ್ಗೆ? ಅದು ಈ ಅನಾಮಿಕಾಯಿಂದ. ನನಗ್ ಮೊದ್ಲಿಂದ್ಲು ಈ ಅನಾಮಿಕ ನಮ್ ಬೆನ್ ಹಿಂದೆ ಏನೋ ನಡೆಸ್ತಿದ್ದಾಳೆ ಅಂತ ಅನುಮಾನ ಇತ್ತು. ಆ ಅನುಮಾನಕ್ಕೆ ಉತ್ತರ ರಿಷಿ ಜೊತೆ ಮಾತಾಡಿದ್ಮೇಲೆ ಸಿಕ್ತು.
ನಾನು ಮೊದಲೇ ರಿಷಿಗೆ ಹೇಳಿದ್ದ. ರಿಷಿ ಆ ಜಗನ್ನ ಹುಡುಕಿ ಅವನ್ ಬಾಯಿ ಬಿಡಿಸಿದಾನೆ. ಆಗ್ಲೇ ಗೊತ್ತಾಗಿದ್ದು ಇದಕ್ಕೆಲ್ಲ ಕಾರಣ ಈ ಅನಾಮಿಕಾನೆ ಅಂತ. ಇವಳನ್ನ ನಾನು ಮದುವೆ ಆಗಿಲ್ಲ ಅನ್ನೋ ಸೇಡಿಗೆ ಈ ಮನೆಗೆ ಬಂದು ಸೇರ್ಕೊಂಡ್ಳು. ಇವರಪ್ಪ ನಮ್ಮ ಬಿಸ್ನೆಸ್ ರೈವಲ್ರಿ ಅಂತ ಅವ್ರ ಜೊತೆ ಸೇರಿಕೊಂಡು ಈ ಮನೆಗೆ ಎಷ್ಟಾಗುತ್ತೋ ಅಷ್ಟು ತೊಂದರೆ ಕೊಟ್ಲು. ಇವಾಗ ರಾಘವಣ್ಣ ಜಾನಕಿ ಅಕ್ಕನ ಈ ಮನೆಯಿಂದ ಓಡಿಸೋದೆ ಇವಳ ಪ್ಲಾನು. ಅವಳಿಗೂ ಮಾತಾಡೋದಕ್ ಅವಕಾಶ ಕೊಡು. ಏನ್ ಹೇಳ್ತಾಳೋ ಕೇಳೋಣ. ನನಗ್ ನಿನ್ ಬಿಟ್ಟಿರೋ ಶಕ್ತಿ ಇಲ್ಲ. ಹೌದು, ಇನ್ನೊಂದ್ಸಲ ಈ ಮನೆಯೊಳಗೆ ಮತ್ತೆ ಬರಕ್ಕೆ ಸುಳ್ಳು ಹೇಳ್ದೆ. ಈ ಮನೆಯವರೆಲ್ಲರನ್ನೂ ನಾನು ದ್ವೇಷ ಮಾಡಿದೆ. ಆದರೆ ನಿನ್ನ ಪ್ರೀತಿ, ನಿನ್ನ ಮುಗ್ಧತೆ ಅದು ನನ್ನ ದ್ವೇಷ ಮಾಡಕ್ಕೆ ನನ್ನಿಂದ ಆಗಲೇ ಇಲ್ಲ. ನನಗೆ ಗೊತ್ತಲ್ಲದೆ ನಾನು ನಿನ್ನನ್ನು ಪ್ರೀತಿಸಕ್ಕೆ ಶುರು ಮಾಡಿಬಿಟ್ಟೆ. ಇಡೀ ಪ್ರಪಂಚ ನನ್ನನ್ನು ಕೆಟ್ಟವಳು ಅನ್ಬೋದು, ನೀನು ಮಾತ್ರ ಮುಗ್ಧವಾಗಿ ನನ್ನನ್ನು ಪ್ರೀತಿಸ್ತೀಯ ಅಂತ ನಂಬಿದ್ದೆ. ಆದರೆ ನಿನ್ನ ದೃಷ್ಟಿಯಲ್ಲಿ ನಾನಿವತ್ತು ಇಷ್ಟು ಕೆಳಗೆ ಬಿದ್ದೋಗಿದ್ದೀಯ ಅಂದಮೇಲೆ ದ್ವೇಷ ಕಟ್ಕೊಂಡು ನಾನು ಏನು ಮಾಡಲಿ? ಶಶಿ ಹೇಳಿದ್ದಷ್ಟು ನಿಜ. ಈ ಮನೆಯವರೆಲ್ಲರ ಮೇಲೂ ಸೇಡು ತೀರಿಸ್ಕೊಳ್ಳೋಕ್ಕೆ ನಾನು ಬಂದೆ. ಈ ಸೇಡು ನನ್ನನ್ನು ನಿನ್ನನ್ನು ಕಳ್ಕೊಳ್ಳೋ ಹಾಗೆ ಮಾಡುತ್ತೆ ಅಂದರೆ ಸೇಡು ಬೇಡ. ಶಾಂಕಿ ಬಾಬಾ ತೆಮ್ಮಾವ ರಮಣ ಎಲ್ಲರೂ ನನ್ನ ಕ್ಷಮಿಸ್ಬೇಕು. ನೋಡು ಅನಾಮಿಕ, ನಿನ್ನಂತ ಮೋಸಗಾತಿ ನನಗೆ ಬೇಕಾಗಿಲ್ಲ. ನಿನ್ ನಡಿ ಆಚೆ. ರಮಣ ಅನಾಮಿಕ, ಜೇನ್ ಗೂಡಿಗೆ ಕಲ್ಲು ಹೊಡೆದು ಕಷ್ಟ ಕೊಡ್ತೀನಿ ಅನ್ನೋರಿಗೆ ಒಂದು ಗೊತ್ತಿರಬೇಕು. ಆ ಜೇನ್ ಬಂದು ಮೊದಲು ಕಲ್ಲು ಹೊಡೆದವ್ರಿಗೆ ಕಚ್ಚುತ್ತೆ ಅಂತ. ಅನಾಮಿಕ ಯೋಚನೆ ಮಾಡು, ಈ ಸಂಸಾರದಲ್ಲಿ ನೀನು ಒಬ್ಬಳಾಗಿರ್ತೀಯ ಅಥವಾ ಒಂಟಿಯಾಗಿ ಬದುಕ್ತೀಯ ಅಂತ. ಆಯ್ಕೆ ನಿನಗೆ ಬಿಟ್ಟಿದ್ದು. ನಿಮ್ಗೆ ಎಷ್ಟೆಲ್ಲ ನೋವು ಕೊಟ್ಟಿದ್ದೀನಿ, ಆದರೂ ನನಗೆ ಅವಕಾಶದ ಮೇಲೆ ಅವಕಾಶ ಕೊಡ್ತಾನೆ ಬಂದ್ರಿ. ಈಗ ಈ ಕ್ಷಣದವರೆಗೂ ಎಲ್ಲ ವಿಷಯ ಗೊತ್ತಾದ್ಮೇಲೂ ನನ್ನನ್ನು ಒಪ್ಕೊಳಕ್ಕೆ ಸಿದ್ಧವಾಗಿದ್ದೀರಲ್ಲ ನೀವು. ಏನು ಹೇಳಿ, ನಿಮ್ಮ ಚಿಕ್ಕ ವಯಸ್ಸಿನ ತಾಯಿ ಇಲ್ಲದೆ ಬೆಳೆದವಳನ್ನ ಬರೀ ಬಿಸ್ನೆಸ್ಸು, ಕಾಂಪಿಟೇಷನು, ದ್ವೇಷ ಇದನ್ನೇ ನನ್ನ ಮನಸ್ಸಲ್ಲಿ ತುಂಬಿಸ್ಕೊಂಡೆ ಬೆಳೆದ್ಬಿಟ್ಟೆ. ಈ ಮನೆಗೆ ಸೇರಿ ನಿಮ್ಮೆಲ್ಲರ ಪ್ರೀತಿ ನೋಡಿ ನಾನು ಬದಲಾಗಬೇಕಾಗಿತ್ತು. ಆದರೆ ನಿಮ್ಗಳ ಮನಸ್ಸಲ್ಲಿ ವಿಷ ತುಂಬ ಕಾಟ್ ಅದು ತಪ್ಪು ಮಾಡಿಬಿಟ್ಟೆ ನಾನು. ದಯವಿಟ್ಟು ನನ್ನ ನೀವೆಲ್ಲ ಕ್ಷಮಿಸ್ತೀರ, ಅದಕ್ಕೆ ನಿಮ್ಮಲ್ಲಿ ಒಬ್ಬಳಾಗಿರೋಕ್ಕೆ ಅವಕಾಶ ಕೊಡ್ತೀರ. ನಾನು ಯಾರನ್ನೂ ಕಳ್ಕೊಳಕ್ಕೆ ಇಷ್ಟಪಡಲ್ಲ, ನನ್ಗೆ ನೀವೆಲ್ಲ ಬೇಕು. ಯಾವತ್ತೂ ಈ ರೀತಿ ತಪ್ಪುಗಳನ್ನು ಮಾಡಲ್ಲ. ನಿಮ್ ಕ್ಷಮೆ ಕೇಳಬೇಕಾಗಿರೋದು ಇಲ್ಲಲ್ಲ ಅಲ್ಲಿ. ಮಾವಾ